ಮುಂಗಾರಿನ ಆರ್ಭಟಕ್ಕೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗಿದೆ. ನದಿಗಳು ಯಮಸ್ವರೂಪಿಯಾಗಿ ಹರಿಯುತ್ತಿವೆ, ಮನೆಗಳು ಕುಸಿಯುತ್ತಿವೆ. ಮುಂಗಾರು ಮಳೆ ಆರಂಭವಾದಾಗಿನಿಂದ ಬಿಡುವು ಕೊಡದೆ ಸುರಿಯುತ್ತಲೇ ಇದೆ. ಎಲ್ಲಿ ಏನಾಗುತ್ತೋ ಏನೋ ಅನ್ನುವಂತ ಆತಂಕ ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಇದೆ. ಹಿಮಾಚಲ ಪ್ರದೇಶವಂತೂ ಮುಂಗಾರಿಗೆ ಮುಳುಗಿ ಹೋಗುವಂತಾಗಿದೆ. ರಾಜಧಾನಿ ದೆಹಲಿಯಲ್ಲಿಯೇ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಯಮುನೆಯ ಆರ್ಭಟ ಹೆಚ್ಚುತ್ತಲೇ ಇದೆ. ಅಪಾಯ ಮಟ್ಟ ಮೀರಿ ಹರಿತಾ ಇರೋದು ಪರಿಹಾರ ಕಾರ್ಯಗಳಿಗೂ ಅಡ್ಡಿ ಉಂಟು ಮಾಡಿದೆ. ಹರಿಯಾಣದಲ್ಲೂ ಭಾರಿ ಮಳೆ ಅನಾಹುತವನ್ನೇ ಸೃಷ್ಟಿಸಿದೆ. ರಾವಿ, ಸಟ್ಲೇಜ್, ಚೇನಮ್ ನದಿಗಳು ಉಕ್ಕಿ ಹರಿತಾ ಇವೆ. ಹಿಮಾಚಲ ಪ್ರದೇಶದ ಕುಲು, ಮನಾಲಿ, ಕಿನ್ನೌ, ಚಾಂಬಾ ಮಂಡಿ ಸೇರಿದಂತೆ ಹಲವು ನಗರಗಳು ಹೆಚ್ಚು ಹಾನಿಗೆ ಒಳಗಾಗಿವೆ. ಲಕ್ಷಾಂತರ ಮಂದಿ ನೆರೆ ಸಂತ್ರಸ್ತರಾಗಿದ್ದಾರೆ. ಇದುವರೆಗೂ ಅವಘಡಗಳಿಂದ ಮೃತಪಟ್ಟವರ ಸಂಖ್ಯೆ 110ಕ್ಕೆ ಏರಿಕೆಯಾಗಿದೆ. 2013ರಲ್ಲಿ ಉತ್ತರಾಖಂಡ ಕೇದಾರನಾಥದಲ್ಲಿ ಉಂಟಾದ ಪರಿಸ್ಥಿತಿ ಹಿಮಾಚಲ ಪ್ರದೇಶ ನೆನಪು ಮಾಡುವಂತೆ ಮಾಡಿದೆ. ಇದು 1 ಮಿನಿಟ್ ಪಾಲಿಟಿಕ್ಸ್.